ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾಶಿವ್ ಪಕಾಲಿ. ಎಂಟನೆಯ ತರಗತಿಯ ತಾತ್ವಿಕ ವಿಭಾಗದ ಗುಂಪು ಆಟಗಳಲ್ಲಿ ಬರ್ತಕ್ಕಂತಹ ಎರಡನೆಯ ಅಧ್ಯಾಯ ವಾಲಿಬಾಲ್. ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಮುಖ್ಯ ಅಂಶಗಳು, ಒಂದು ವಾಲಿಬಾಲ್ ಆಟದ ಇತಿಹಾಸ, ಎರಡು ವಾಲಿಬಾಲ್ ಅಂಕಣದ ಮಾದರಿ ಅಳತೆ, ಆಟದಲ್ಲಿ ಬಳಸುವ ಉಪಕರಣಗಳು, ಇವುಗಳ ಬಗ್ಗೆ ಕಳೆದ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೀವಿ. ಹಾಗಾದರೆ ಈಗ ನಾವು ತಿಳಿದುಕೊಳ್ಳತಕ್ಕಂಥ ವಿಷಯ ವಾಲಿಬಾಲ್ ಆಟದ ನಿಯಮಗಳು. ಹಾಗಾದರೆ ವಾಲಿಬಾಲ್ ಆಟದ ನಿಯಮಗಳನ್ನು ಕಲಿಯೋಣ ತಾನೆ. ಹಾಗಿದ್ರೆ ಇನ್ನೂ ಯಾರು ಈ ನಮ್ಮ ಯೂಟ್ಯೂಬನ್ನು ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಮಾಡ್ಕೊಳ್ಳಿ. ಕಾರಣ ಇಷ್ಟೇ, ನಾವು ಮುಂದೆ ಹಾಕುವ ಎಲ್ಲ ವಿಡಿಯೋಗಳು ತಮ್ಮ ಪರದೆಯ ಮೇಲೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಕಾಣ್ತವೆ. ಹಾಗಾದರೆ ನೋಡೋಣ ಆಟದ ಸಾಮಾನ್ಯ ನಿಯಮಗಳು. ಪ್ರತಿಯೊಂದು ತಂಡದಲ್ಲಿ ಆರು ಆಟಗಾರರೊಂದಿಗೆ ಆರು ಬದಲಿ ಆಟಗಾರರಿರುತ್ತಾರೆ. ಅಂದರೆ ತಮಗೆಲ್ಲ ಅರ್ಥ ಆಗಿರಬೇಕು, ಒಂದು ತಂಡದಲ್ಲಿ ಆರು ಜನ ಮತ್ತು ಆರು ಜನ, ಅಂದರೆ ಆರು ಜನ ಒಳಗಡೆ ಆಡುವವರು, ಆರು ಜನ ಹೊರಗಡೆ ಅಂದರೆ ಬದಲಿ ಆಟಗಾರ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಂತೀವಿ. ಅಂದರೆ ಒಂದು ತಂಡದಲ್ಲಿ ಎಷ್ಟು, ಒಟ್ಟು 12 ಜನ ಆಟಗಾರರಿರ್ತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಿಲ್ಲಿ. ನಾಣ್ಯ ಚುಮ್ಮಿಗೆಯ ಮುಖಾಂತರ ಯಾವ ತಂಡದವರು ಸರ್ವಿಸ್ನೊಂದಿಗೆ ಪಂದ್ಯವನ್ನು ಪ್ರಾರಂಭಿಸಬೇಕೆಂದು ನಿರ್ಣಯಿಸಲಾಗುತ್ತದೆ. ಇಲ್ಲಿ ನಿರ್ಣಾಯಕರು ಏನು ಮಾಡ್ತಾರೆ, ಎರಡೂ ತಂಡದ ಆಟಗಾರನ ಅಂಕಣದ ಮಧ್ಯೆ ಕರೀತಾರೆ. ಕರೆದಾಗ ಏನು ಮಾಡ್ತಾರೆ, ಟಾಸನ್ನು ಹಾರಿಸ್ತಾರೆ. ಅವ್ರಿಗೆ ಕೇಳಿರ್ತಾರೆ ಏನಂತೇಳಿ, ಟೆಲ್ ಬೇಕಾ ಹ್ಯಾಡ್ ಬೇಕಾ, ಚಿತ್ತ ಪತ್ತ ಅಂತೀವಿ ನಾವು, ಇದನ್ನು ಸಹ ಕರಿತೀವಿ, ಹೌದಾ. ಈಗೇನಾಗುತ್ತೆ, ಯಾರಾದರೂ ವಿಜಯಶಾಲಿ ಆಗ್ತಾರ ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಏನದು, ಸರ್ವಿಸ್ ಮಾಡಬೇಕಾ ನಾವು ಆ ಕೋರ್ಟ್ ಅಂಕಣವನ್ನು ಆಯ್ಕೆ ಮಾಡ್ಕೋಬೇಕಾ. ಆಟ ಹಾಗಾದರೆ ಹೆಂಗೆ ಪ್ರಾರಂಭ ಆಕೈತಿ, ಅಲ್ಲಿ ಡಿಸೈಡ್ ಆಯ್ತಲ್ಲ ಕೋರ್ಟು ಸರ್ವಿಸ್ಸು, ಕ್ಲಿಯರ್ ಆಯ್ತಲ್ಲ. ಹಾಗಾದರೆ ಸರ್ವಿಸ್ ಯಾರ ಕಡೆ ಮಾಡ್ತಾ ಯಾರಿಗೆ ಬರುತ್ತಲ್ಲ ಅವರಿಂದ ಸರ್ವಿಸನ್ನು ನಿರ್ಣಾಯಕರು ಏನು ಮಾಡ್ತಾರೆ, ಪ್ರಾರಂಭ ಮಾಡೋದಕ್ಕೆ ಹೇಳ್ತಾರ. ಸರ್ವಿಸ್ ಮಾಡುವ ತಂಡದಿಂದ ಒಬ್ಬ ಆಟಗಾರ, ಅಂದರೆ ಒಂದನೇ ಸ್ಥಾನದಲ್ಲಿ ನಿಂತಿರುವ ಆಟಗಾರ, ಸರ್ವಿಸ್ ಮಾಡುವ ಕ್ಷೇತ್ರದಲ್ಲಿ ನಿಂತು ಚೆಂಡನ್ನು ಗಾಳಿಯಲ್ಲಿ ತೂರಿ ಎದುರಾಳಿ ಅಂಕಣದಲ್ಲಿ ಇಳಿಯುವ ಹಾಗೆ ಹೊಡೆಯುತ್ತಾನೆ, ಇದಕ್ಕೆ ಸರ್ವಿಸ್ ಎನ್ನುತ್ತೇವೆ. ಮೈದಾನದಲ್ಲಿ ನೀವು ಕಾಣ್ತಾ ಇದ್ದೀರಿ, ಒಬ್ಬ ಆಟಗಾರ ಅಂಕಣದ ಹೊರಗಡೆ ಅಂದರೆ ಕೊನೆಯ ಗೆರೆ ಇಂದ ಆಚೆ ಹೊರಗಡೆ ನಿಂತು ಸರ್ವಿಸನ್ನು ಮಾಡ್ತಾ ಇದ್ದಾನೆ. ಆತನೇನಾಗಿರ್ತಾನಪ್ಪ ಅಂದ್ರೆ ಒಂದನೇ ಸ್ಥಾನದಲ್ಲಿರ್ತಕ್ಕಂಥ ಆಟಗಾರ ಆಗಿರ್ತಾನೆ. ಈ ರೋಟೇಷನ್ ಪದ್ಧತಿ ಬರ್ತೈತಿಲ್ಲ ಅವ ಮತ್ತೆ ಅವ್ರ ಸ್ಥಾನಗಳನ್ನು ಹೇಳ್ತೀನಿ. ಈ ಆಟಗಾರ ಏನಪ್ಪ ಅಂದ್ರೆ ಸರ್ವಿಸ್ನ ಮಾಡುವಾಗ ತನ್ನ ಕೌಶಲ್ಯಗಳನ್ನು ಬಳಸ್ಬೋದು. ಒಂದು ಅಂಡರ್ ಹ್ಯಾಂಡ್ ಸರ್ವಿಸನ್ನು ಮಾಡ್ಬೋದು, ಶಾರ್ಟ್ ಸರ್ವಿಸನ್ನು ಮಾಡ್ಬೋದು, ಜಂಪ್ ಸರ್ವಿಸ್ ಅಥವಾ ಟೆನ್ನಿಸ್ ಸರ್ವಿಸ್ ಅಂತೀವಿ. ಇವುಗಳನ್ನು ಬಳಸಿ ನೆಟ್ಟಿನ ಮೇಲ್ಭಾಗದಿಂದ ಬಂದು ಏನಪ್ಪ ಎದುರಾಳಿ ಅಂಕಣದಲ್ಲಿ ಬೀಳುವ ಹಾಗೆ ಹೊಡೆಯುವಂಥ ಪದ್ಧತಿ ಇದು. ನೆಟ್ಟಿನ ಕೆಳಗಡೆ ಬಂದ್ರಲ್ಲ ಅದು ತಪ್ಪು, ನೆಟ್ಟಿನ ಪಕ್ಕದಲ್ಲಿ ಬಂದರೂ ಸಹ ತಪ್ಪು. ನಿಮ್ಗೆ ಹೇಳಿದ್ದೀವಿ ಅಲ್ಲಿ ಆಂಟೆನಾಗಳನ್ನು ಬಳಸ್ತಾರೆ ಅಂತ ಹೇಳಿದ್ದೀವಿ, ಆ ಆಂಟೆನಾಕ್ಕೆ ತಾಗಿದ್ರೂ ಸಹ ಅದು ತಪ್ಪು. ಈ ರೀತಿಯಾಗಿ ಏನಪ್ಪ ಅಂದರೆ ಯಾವುದೇ ನಿಯಮ ಉಲ್ಲಂಘನೆ ಆಗದೆ ಎದುರಾಳಿ ಅಂಕಣಕ್ಕೆ ಬಾಲನ್ನು ಹೊಡೆದ ಅಂದ್ರೆ, ಪಾಸ್ ಮಾಡಿದ ಅಂದ್ರೆ, ಅದಕ್ಕೆ ನಾವು ಸರ್ವಿಸ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಬಂದ ಚೆಂಡನ್ನು ಎದುರಾಳಿ ತಂಡದವರು 3 ಸ್ಪರ್ಶಗಳನ್ನು ಮೀರದೆ ಸಂಯೋಜಿಸಿ ಜಾಳಿಗೆಯ ಮೇಲಿನಿಂದ
ಹಿಂತಿರುಗಿಸಬೇಕು. ಅಲ್ಲಿ ಎದುರಾಳಿ ತಂಡದಲ್ಲಿರ್ತಕ್ಕಂಥ ಆಟಗಾರ ಸರ್ವಿಸ್ ಮಾಡಿ ನಮ್ಮ ಅಂಕಣಕ್ಕೆ ಕಳಿಸಿದ್ವಿ. ಇವಾಗ ನಾವೇನು ಮಾಡಬೇಕು? ಇವಾಗ ಮೂರು ಟಚ್ ಅಥವಾ ಪ್ರಯತ್ನಗಳಲ್ಲಿ ಸರ್ವಿಸ್ ಮಾಡಿದ ಅಂಡರ್ ಹ್ಯಾಂಡನ್ನು ಆಡಿದ್ದೀವಿ, ಕಟ್ ಮಾಡಿದ್ವಿ. ಈಗ ನಮ್ಮ ಮಧ್ಯದ ಆಟಗಾರನ ಹತ್ರ ಹೋಯ್ತು, ಆತ ಏನು ಮಾಡ್ತಾನ? ಓವರ್ ಹೆಡ್ ಪಾಸನ್ನು ಕೊಡ್ತಾನ. ನಂತರ ಇನ್ನೊಬ್ಬ ಆಟಗಾರ ಅದನ್ನು ಜಂಪ್ ಶಾಟ್ ಇರ್ಬೋದು ಅಥವಾ ಯಾವುದೇ ಕೌಶಲ್ಯವನ್ನು ಬಳಸಿ ಅಥವಾ ಎದುರಾಳಿ ಅಂಕಣಕ್ಕೆ ಕಳಿಸ್ತಾನ. ಈ ರೀತಿಯಾಗಿ ಮೂರು ರೀತಿಯ ಸಂಯೋಜನೆ ಹೊಂದಾಣಿಕೆ, ಮೂರು ಜನ ಟಚ್ ಮಾಡಿದಾಗ ಏನಾಗಿರ್ಬೋದು? ಎದುರಾಳಿ ಅಂಕಣಕ್ಕೆ ಹೋಗಿರಲೇಬೇಕು. ಇದು ಏನಪ್ಪ ಅಂದ್ರೆ ವಾಲಿಬಾಲ್ ಆಟದ ನಿಯಮ. ಆಚೆಯಿಂದ ಈಚೆಗೆ ಮತ್ತು ಈಚೆಯಿಂದ ಆಚೆಗೆ ಚೆಂಡೇಟುಗಳ ಸರಣಿಯು ಅಂಕಣದ ಗಡಿಯ ಒಳಗೆ ಬೀಳುವ ತನಕ ಅಥವಾ ಆಟಗಾರರು ತಪ್ಪನ್ನು ಮಾಡುವ ತನಕ ಮುಂದುವರಿಯುತ್ತಾ ಹೋಗುತ್ತದೆ. ತಾವೆಲ್ಲರೂ ವಾಲಿಬಾಲ್ ಆಟವನ್ನು ನೋಡಿರ್ತೀರಿ. ಇಲ್ಲಿ ಏನಾಗತ್ತೆ? ನಮ್ಮ ಅಂಕಣದಿಂದ ಎದುರಾಳಿ ಅಂಕಣಕ್ಕೆ ಬಾಲ್ ಹೊಡಿತೀವಿ, ಅವರು ನಮ್ಮ ಅಂಕಣಕ್ಕೆ ವಾಪಸ್ ಅದೇ ಬಾಲನ್ನು ಕಳಿಸ್ತಾರೆ. ಬಾಲ ಕೆಳಗಡೆ ಬೀಳೋದಿಲ್ಲ, ನೆಟ್ಟಿನ ಮೇಲೆ ಹಾಯ್ತಾ ಇರುತ್ತೆ. ನಾವು ನೋಡೋದಕ್ಕೆ ಒಂಥರ ಖುಷಿ ಕೊಡ್ತಾ ಇರುತ್ತೆ. ಇದು ಎಲ್ಲಿವರೆಗೆ ನಡೀತೈತಿ? ಒಬ್ಬರು ಕ್ಯಾರಿ ಅಂತೀವಿ, ಕ್ಯಾರಿ ಅಂದ್ರೆ ಅಂಗೈಯಿಂದ ಆಡ್ಬೋದು ಅಥವಾ ಆತ ಅಂಕಣದ ಹೊರಗಡೆ ಹೋಗಿ ಆದ್ರೆ ಬೀಳಬಹುದು, ಇಲ್ಲ ನೆಟ್ಟಿಗೆ ತಾಗಿ ಒಂದು ಕಡೆ ಅಂಕಣದಲ್ಲಿ ಆದ್ರೆ ಬೀಳಬಹುದು. ಏನೋ ಒಂದು ಈ ಆಟದ ನಿಯಮ ಉಲ್ಲಂಘನೆ ಆದಾಗ ಆಟ ಈ ಒಂದು ರ್ಯಾಲಿ ನಿಲ್ತೈತಿ. ಅಂದ್ರೆ ಆ ಕಡೆಗೆ ಈ ಕಡೆ ಬಾಲು, ಈ ಕಡೆಯಿಂದ ಆ ಕಡೆಗೆ ಹೋಗೋದು. ಆ ಒಂದು ಬಾಲ ಬೀಳದ ಪೂರ್ವದಲ್ಲಿ, ಏನೋ ಬಾಲ್ ಬಿದ್ದಿಲ್ಲ, ಇದಕ್ಕಿಂತಲೂ ಪೂರ್ವದಲ್ಲಿ ಬಾಲಿ ನೆಟ್ಟಿನ ಮೇಲೆ ಆ ಕಡೆ ಈ ಕಡೆ ಹೋಗ್ತಾ ಇತ್ತಲ್ಲ ಕಂಟಿನ್ಯೂ, ಇದಕ್ಕೆ ನಾವು ಹೇಳಿದ ಕರಿತೀವಿ ರ್ಯಾಲಿ ಅಂತೇಳಿ ಕರಿತೀವಿ. ಈ ಆಟದಲ್ಲಿ ಇಂತಹ ಚೆಂಡೇಟುಗಳ ಸರಣಿಯನ್ನು ಗೆದ್ದ ತಂಡಕ್ಕೆ ಒಂದು ಅಂಕವನ್ನು ನೀಡಲಾಗುತ್ತದೆ. ಇದಕ್ಕೆ ನಾವು ಏನಪ್ಪ ಅಂದ್ರೆ ರ್ಯಾಲಿ ಪಾಯಿಂಟ್ ಸಿಸ್ಟಮ್ ಅಂತೀವಿ. ಇನ್ನು ಕಡೆ ಆಡಿದೀವಲ್ಲ ಅದು ರ್ಯಾಲಿ, ಆ ಕಡೆಯಿಂದ ಈ ಕಡೆ ಆ ಕಡೆ ಕಂಟಿನ್ಯೂ ಬಾಲ್ ಬರ್ತಾ ಇತ್ತು, ಇದಕ್ಕೆ ರ್ಯಾಲಿ ಅಂದೀವಿ. ಈಗ ಬಾಲ್ ಏನಾಯಿತು? ಒಂದು ಕಡೆಗೆ ಬಿತ್ತು, ಒಂದು ಅಂಕಣದಲ್ಲಿ ಅಥವಾ ಎದುರಾಳಿ ಅಂಕಣದ ಹೊರಗಡೆ ಅವರಿಗೆ ಆಟಗಾರರಿಗೆ ತಾಗಿನಾಯ್ತು, ಬಾಲ್ ಹೊರಗಡೆ ಹೋಯಿತು. ಈ ಒಂದು ಪದ್ಧತಿ ಏನಪ್ಪ ಅಂದ್ರೆ ರ್ಯಾಲಿ ಪಾಯಿಂಟ್ ಸಿಸ್ಟಮ್ ಅಂದ್ರೆ ಅಂಕಗಳನ್ನು ಕೊಡ್ತಿರ್ತೀವಿ. ಇದರ ಜೊತೆಗೆ ಏನು ಮಾಡ್ತೀವಿ? ಅವರಿಗೆ ಅಂಕನು ಕೊಡ್ತೀವಿ, ಜೊತೆಗೆ ಸರ್ವಿಸ್ ಅನ್ನು ಸಹ ಕೊಡುವಂತಹ ಪದ್ಧತಿ ಇಲ್ಲೇ ಐತಿ. ಯಾವುದಾದರೊಂದು ತಂಡ ಚೆಂಡೇಟುಗಳ ಸರಣಿಯನ್ನು ಗೆದ್ದಾಗ ಆ ತಂಡಕ್ಕೆ ಒಂದು ಅಂಕದೊಂದಿಗೆ ಸರ್ವಿಸ್ ಮಾಡುವ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಈಗ ತಾನೇ ಹೇಳಿದಿವಲ್ಲ, ಯಾರು ಪಾಯಿಂಟ್ ಕಳ್ಕೋತಾರ ಅವರಿಗೆ ಪಾಯಿಂಟು ಹೋಗುತ್ತಾ, ಜೊತೆಗೆ ಆ ಎದುರೊಳಗೆ ಏನಪ್ಪ ಅಂದ್ರೆ ಒಂದು ಅಂಕ ಮತ್ತು ಒಂದು ಸರ್ವಿಸ್ ಅವಕಾಶ ಸಹ ಇಲ್ಲಿ ಸಿಗುತ್ತೈತೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಪಕ್ಕ ಬದಲಾವಣೆಯೊಂದಿಗೆ ಸರ್ವಿಸ್ ಅವಕಾಶ ದೊರೆತ ಸಮಯದಲ್ಲಿ ಆ ತಂಡದ ಆಟಗಾರರು ಪ್ರದಕ್ಷಿಣೆ ಆಕಾರದಲ್ಲಿ ಒಂದೊಂದು ಸ್ಥಾನ ಮುಂದಕ್ಕೆ ಬದಲಿಸಿಕೊಳ್ಳುತ್ತಾರೆ. ಎದುರಾಳಿ ಅಂಕಣದ ಆಟಗಾರರು ಸರ್ವಿಸ್ ಮಾಡಿರ್ತಾರೆ, ನಾವೇನು ಮಾಡ್ತೀವಿ ಅದನ್ನು ಬಾಲನ್ನು ಬಂದಿರತಕ್ಕಂಥ ಬಾಲನ್ನು ಕಟ್ ಮಾಡಿ ಅವರ ಅಂಕಣದಲ್ಲಿ ಬೀಳುವ ಹಾಗೆ ಅಥವಾ ಅವರಿಂದ ತಪ್ಪು ಆಗುವ ಹಾಗೆ ಮಾಡಿ ನಾವು ಅಂಕ ಪಡಿತೀವಿ. ಅವರ ಸರ್ವಿಸ್ ಆಗಿತ್ತು ಇವಾಗ, ಈಗ ನಮಗೆ ಸರ್ವಿಸ್ ಬಂತಲ್ಲ, ಆವಾಗ ನಾವೇನು ಮಾಡ್ತೀವಿ ಪ್ರದಕ್ಷಿಣೆ ಆಕಾರದಲ್ಲಿ ಬದಲಾಗ್ತೀವಿ ಅಂದರೆ ಗಡಿಯಾರದ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಅಂತೀವಿ ನಾವು. ನೋಡ್ರಿ ಇಲ್ಲಿ ಹೆಂಗೈತಿ, ಅದರ ಇರೋದ ದಿಕ್ಕಿನ ಲಕ್ಷ ಅಂಕಿಗಳಿದ್ದು ಈಗ ಗಡಿಯಾರ ದಿಕ್ಕಿನಲ್ಲಿ ನಾವು ಹೋಗ್ತೀವಿ. ಮುಂದಿನ ಹಾಗೂ ಹಿಂದಿನ ಸಾಲುಗಳನ್ನು ಇನ್ನೂ ಮೂರು ವಿಸ್ತೀರ್ಣ ಕ್ಷೇತ್ರಗಳಾಗಿ ಈ ಮೇಲ್ಕಾಣಿಸಿದಂತೆ ವಿಂಗಡಿಸಲಾಗುತ್ತದೆ. ಸರ್ವಿಸ್ ಮಾಡುವ ಆಟಗಾರನ ಕ್ಷೇತ್ರಕ್ಕೆ ಒಂದು ಎಂದು ಪರಿಗಣಿಸಲಾಗುತ್ತದೆ. ಈ ಮೇಲೆ ಚಿತ್ರ ಕಾಣ್ತಾ ಇದ್ರಲ್ಲ, ಇಲ್ಲೇನಪ್ಪ ಅಂದ್ರೆ ಒಂದು ಅಂಕಣದಲ್ಲಿ ಬ್ಯಾಕ್ವರ್ಡು ಮತ್ತು ಫ್ರಂಟ್ ಕೊಟ್ಟಾಗ ಮುಂದಿನ ಅಂಕಣ ಹಿಂದಿನ ಅಂಕಣ ಅಂತ ಮಾಡ್ಕೊಂಡಿರ್ತೀವಲ್ಲ,
ಅಲ್ಲಿ ಮತ್ತೇನಪ್ಪ ಅಂದ್ರೆ ಮುಂದಿನ ಅಂಕಣದಲ್ಲಿ ಮೂರು ಜನ, ಹಿಂದಿನ ಅಂಕಣದಲ್ಲಿ ಮೂರು ಜನ ನಿಲ್ತೀವಿ. ಅದರಲ್ಲಿ ಕೊನೆಯ ಗೆರೆಗೆ ಏನಿರ್ತಾರಲ್ಲ ಅಲ್ಲಿ ಒಂದನೇ ನಂಬರ್ ಆಟಗಾರ, ಆರು ಐದು ನಾಲ್ಕು ಮೂರು ಎರಡು ಈ ರೀತಿಯಾಗಿ ನಿಲ್ಲುತ್ತೀವಿ. ಒಂದು ತಂಡ ಪಕ್ಕ ಬದಲಾವಣೆಯ ಮುಖಾಂತರ ಸರ್ವಿಸ್ ಪಡೆದುಕೊಂಡರೆ ಅದರ ಆಟಗಾರರು ಪ್ರದಕ್ಷಿಣೆಯ ದಿಕ್ಕಿನಲ್ಲಿ ಒಂದು ಸ್ಥಾನ ಮುಂದಕ್ಕೆ ಹೋಗಬೇಕಾಗುತ್ತದೆ. ಎರಡನೆಯ ಕ್ಷೇತ್ರದಲ್ಲಿದ್ದ ಆಟಗಾರ ಒಂದನೇ ಕ್ಷೇತ್ರಕ್ಕೆ, ಒಂದರಿಂದ ಆಟಗಾರ ಆರನೇ ಕ್ಷೇತ್ರಕ್ಕೆ ತಲುಪುತ್ತಾನೆ. ಉಳಿದೆಲ್ಲ ಆಟಗಾರರು ಅನುಕ್ರಮ ಪಾಲಿಸಿ ಒಂದೊಂದು ಸ್ಥಾನ ಪ್ರದಕ್ಷಿಣೆಯಾಗಿ ಮುಂದಕ್ಕೆ ಚಲಿಸುತ್ತಾರೆ. ಈ ಚಿತ್ರದಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡ್ರಿ, ಯಾವಾಗ ನಮಗೊಂದು ಸರ್ವಿಸ್ ಸಿಗತ್ತೋ ನಾವು ಸ್ಥಾನಗಳನ್ನು ಬದಲಿಸ್ತೀವಿ. ಇಲ್ಲಿ ಒಂದನೇ ಸ್ಥಾನ ಬದಲಿಸಿ ಆರನೇ ಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಇದರ ಅರ್ಥ ಎರಡನೇ ಆಟಗಾರ ಒಂದನೇ ಸ್ಥಾನಕ್ಕೆ ಬರ್ತಾನ, ಒಂದನೇ ಆಟಗಾರ ಆರನೇ ಸ್ಥಾನಕ್ಕೆ ಹೋಗ್ತಾನಂದ್ರೆ ಆರನೆಯ ಆಟಗಾರ ಐದನೇ ಸ್ಥಾನಕ್ಕೆ ಹೋಗ್ತಾನ. ಹಿಂಗೆ ಪ್ರತಿಯೊಬ್ಬ ಆಟಗಾರ ತನ್ನ ಸ್ಥಾನವನ್ನು ಗಡಿಯಾರದ ದಿಕ್ಕಿನಲ್ಲಿ ಮುಂದೆ ಸಾಗುವ ಕೆಲಸವನ್ನು ನಾವಿಲ್ಲಿ ನಿಯಮವನ್ನು ಪಾಲಿಸಿ ಆಟವನ್ನು ಆಡಬೇಕಾಗ್ತದೆ. ಇದು ತಮಗೆ ಅರ್ಥ ಆಗಿದೆ ತಂದುಕೊಂಡೀನಿ. ಅಂಕಣದ ಸುತ್ತಲೂ ಬದಿರೇಖೆ ಮತ್ತು ಕೊನೆ ರೇಖೆಯಿಂದ ಮೂರು ಮೀಟರ್ನಷ್ಟು ದೂರದವರೆಗೆ ಮುಕ್ತ ವಲಯವನ್ನು ಗುರುತಿಸಬೇಕು. ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಈ ರೀತಿಯಾಗಿ ಮುಕ್ತ ವಲಯನ ನಾವು ಗುರುತಿಸಬೇಕಿಲ್ಲಿ. ಅಂಕಣವನ್ನು ಗುರುತಿಸಿರುವ ಎಲ್ಲ ರೇಖೆಗಳು ನಿಗದಿಪಡಿಸಿದ ಅಳತೆಯೊಂದಿಗೆ ಸೇರ್ಪಡೆಯಾಗಿರುವುದರಿಂದ ಯಾವುದೇ ಗೆರೆಯೊಂದಿಗೆ ಚೆಂಡು ಸಂಪರ್ಕಕ್ಕೆ ಬಂದರೆ ಅದನ್ನು ಸರಿ ಅಥವಾ ಮಾನ್ಯ ಎಂದು ಪರಿಗಣಿಸುತ್ತಾರೆ. ಇಲ್ಲಿ ಏನಂತಂದ್ರ ನಾವು ಆಡ್ದಿಲ್ಲ ಎನ್ನುತ್ತೀವಿ, ಬಾಲ ಗೆರೆ ಮೇಲೆ ಬೀಳ್ತೈತಿ, ಅವಾಗ ಇದೇನಪ್ಪ ಅಂದ್ರೆ ಸರಿ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಅಂಕಣ ನಿರ್ದಿಷ್ಟ ನಿಯಮದಲ್ಲಿ ಬರ್ತೈತಿ. ಅಂಕಣ ಅಂಕಣದ ಮೇಲೆ ಬಾಲ ಬಿದ್ದಾಗ ಅದನ್ನು ಸರಿಯದು, ಅಂಕಣದ ಗೆರೆಯ ಮೇಲೆ ಬಾಲ ಬಿದ್ದಾಗ ಅದನ್ನು ಸರಿ ಅಂತೇಳಿ ಪರಿಗಣಿಸ್ತೀವಿ. ಜಾಳಿಗೆಯ ಎರಡೂ ದಿಕ್ಕಿಗೆ ಒಂದೊಂದು ಆಂಟೆನಾಗಳನ್ನು ಬದಿರೇಖೆಗೆ ಲಂಬವಾಗಿ ಕಟ್ಟಿರುತ್ತಾರೆ. ನಾನು ನಿಮ್ಗೆ ಆ ಆಂಟೆನಾದ ಬಗ್ಗೆ ಆ ಹೇಳುವಾಗ ಹಿಂದಿನ ಒಂದು ಹಿಡಿಯೋದ್ರೆ ಹೇಳಿದ್ದೀನಿ. ಅವೆರಡು ಏನಪ್ಪ ಅಂದ್ರೆ 18 ಮೀಟರ್ ಈ ಕಡೆಗೆ, 18 ಮೀಟರ್ ಆ ಕಡೆಗೆ, ಏನೇನು ಉದ್ದ ಗಿರಿ ಇರ್ತಿತ್ತಲ್ಲ ಅದರ ಮೇಲೇ ನೇರವಾಗಿ ಏನಪ್ಪ ಅಂದ್ರೆ ನಾವು ಕಟ್ಟಿರ್ತೀವಿ. ಅದಕ್ಕೆ ಮಧ್ಯೆ ಗೆರೆ 9 ಮೀಟರ್ ಅಗಲ ಇದೆಯಲ್ಲ, ಅವು ಮೂರು ಎರಡು ಪಾಯಿಂಟ್ಸ್ಗಳು ಅಲ್ಲಿ ಕೂಡ್ತಾವ. ಆ ಪಾಯಿಂಟ್ ಮೇಲೆ ಏನು ಮಾಡ್ತೀವಿ, ನಾವು ಆಂಟೆನಾವನ್ನು ಕಟ್ಟಿರ್ತೀವಿ. ಇದನ್ನು ಆಂಟೆನಾ ಯಾಕೆ ಕಟ್ಟಿರ್ತೀವಿ ಅಂತ ನಿಮ್ಗೆ ಗೊತ್ತಾಗಿತ್ತಲ್ಲ, ಬಾಲು ಅದಕ್ಕೆ ತಾಗಿದಾಗ ಅದು ಏನಪ್ಪ ಅಂದ್ರೆ ಸರ್ವಿಸನ್ನು ಕಳ್ಕೊತಾರ, ಅಂಕವನ್ನು ಕಳೆದುಕೊಳ್ತಾರ. ಇದು ನೆಟ್ಟಿನ ಮೇಲೆ 80 ಸೆಂಟಿಮೀಟರ್ ಇರುತ್ತೆ ತಿಳಿದೀವಿ. ನೆಟ್ಟಿಗೆ 1 ಮೀಟ್ರ್ ಒಟ್ಟು ಎಟ್ಟಿರುತ್ತೆ ತಿಳಿದ್ನಿ, 180 ಸೆಂಟಿಮೀಟ್ರ್ ಬದಿರೇಖೆ ಆಂಟೆನಾಗಳಿರ್ತಾವ. ಬದಿರೇಖಾ ಗಡಿಗಳನ್ನು ಜಾಳಿಗೆ ಮೇಲೆ ಲಂಬವಾಗಿ ವಿಸ್ತರಿಸಲು ಇದನ್ನು ಬಳಸುತ್ತಾರೆ. ಲಂಬವಾಗಿ ಅಂತ ಗೊತ್ತಾಯ್ತಲ್ಲ, ನೇರವಾಗಿರಬೇಕು ಚೆಂಡದ್ರ ಆ ಗೆರೆಯನ್ನು ಚೆಂಡು ದಾಟಿದೇ ಇಲ್ಲ ಅಂತ ಗುರುತಾಗೋದು ಯಾವಾಗ ನಮ್ಗೆ, ಆ ಕಟ್ಟಿಗೆ ಬಡಿದರೆ ಅದು ಸಹ ಏನಪ್ಪ ಅಂದ್ರೆ ತಪ್ಪು, ನಿಯಮ ಉಲ್ಲಂಘನೆ ಆಕತಿ. ಮತ್ತು ಅದ್ರ ಮೇಲೆ ಕ್ರಾಸ್ ಆಗಿ ಹೋದಾಗ ಸಹ ಇದು ನಿರ್ಣಾಯಕರಿಗೂ ಏನಪ್ಪ ಅಂದ್ರೆ ಒಂದು ಅತಿ ಸರಳವಾಗಿ ಆ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೆ ಸಹಕಾರಿಯಾಗಿರ್ತದೆ. ಜಾಳಿಗೆಯ ಮೇಲಿಂದ ಹಾಯ್ದು ಹೋಗುವ ಎಲ್ಲ ಚೆಂಡುಗಳು ಆಂಟೆನಾಗಳ ಮಧ್ಯದಿಂದ ಅವುಗಳಿಗೆ ತಗಲದೇ ಹೋಗಬೇಕು. ಆಟಗಾರನು ಜಾಳಿಗೆಯನ್ನು ಸ್ಪರ್ಶಿಸಬಾರದು. ನೋಡ್ರಿ ಆಂಟೆನಾದ ಎಷ್ಟು ಮಹತ್ವ ಇದೆ, ನಮ್ಗೆ ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ಯಾಕೆ ಕಟ್ಟಿದ್ದಾರೆ ಅದಂತ ಕುಂತಿರ್ತೀವಿ. ಪ್ರತಿ ಸರ್ವಿಸ್ ಆಯಿತು ಎಲ್ಲನೂ ಸಹ ಏನಪ್ಪ ಅಂದ್ರೆ ನಾವು ಆಡುವಾಗ ಆಟಗಾರ ಪಾಸನ ಮಾಡ್ತಿರ್ತೀವಿ, ಅದು ಆಂಟೆನಾದ ಒಳಗಡೆ ನಮ್ಮ ಅಂಕಣದ ಒಳಗಡೆ ಹೋಗಬೇಕು. ನಮ್ಮ ಅಂಕಣದ ಆ ಆಂಟೆನಾದ ಹೊರಗಡೆ ಹೋದಾಗ ಅದು ಸಹ ತಪ್ಪಂತೇಳಿ ನಾವು ಇಲ್ಲಿ ತಿಳ್ಕೊತೀವಿ. ಹಾಗಾದ್ರೆ ನಿಮ್ಗೆ ಈ ಆಟದ ನಿಯಮಗಳ ಇಲ್ಲಿವರೆಗೆ ಒಂದು ಪರಿಚಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಹಾಗಾದ್ರೆ ಈಗ ಅಂಕಗಳು ಅದನ್ನು ತಿಳಿದುಕೊಳ್ಳೋಣ. ಯಾವ ತಂಡ ತಪ್ಪು ಮಾಡುತ್ತದೆಯೋ ಅದರ ಎದುರಾಳಿ ತಂಡಕ್ಕೆ ಸರ್ವಿಸ್ ಜೊತೆಗೆ ಒಂದು ಅಂಕ ದೊರೆಯುತ್ತದೆ. ಇಲ್ಲಿ ನೋಡ್ರಿ, ಎ ತಂಡ ಬಿ ತಂಡ ಅಂತ ತಿಳ್ಕೊಡ್ರಿ. ಎಕ್ಸಾಂಪಲ್, ಎ ತಂಡ ಏನು ಮಾಡ್ತೈತಿ, ಒಂದು ತಪ್ಪನ್ನು ಮಾಡ್ತೈತಿ. ಹಾಗಾದ್ರೆ ಅಂಕ ಯಾರಿಗೆ ಸಿಕ್ತು ಇವಾಗ? ಬಿ ತಂಡಕ್ಕೆ ಒಂದು ಅಂಕ ಸಿಕ್ತು, ಅದ್ರ ಜೊತೆಗೆ ಏನು ಸಿಕ್ತು, ಸರ್ವಿಸ್ ಮಾಡುವ ಅವಕಾಶವೂ ಸಹ ಸಿಕ್ತು. ಯಾವ ತಂಡ ಮೊದಲು 25 ಅಂಕಗಳನ್ನು ಪಡೆಯುತ್ತದೆಯೋ ಆ ತಂಡಕ್ಕೆ ಸೆಟ್ಟಿನ ವಿಜಯ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಅದು 2 ಅಂಕಗಳ ವ್ಯತ್ಯಾಸವಿರಬೇಕು. ದಿ ಎಕ್ಸಾಂಪಲ್ ನೋಡ್ರಿ, ಎ ತಂಡ ಬಿ ತಂಡ. ಇಲ್ಲಿ ಎ ತಂಡ ಏನು ಮಾಡಿತು, 25 ಅಂಕವನ್ನು ಪಡಿತು. ಹಾಗಾದರೆ ಬಿ ತಂಡ 24 ಅಂಕಗಳನ್ನು ಪಡಿತು ಅಂತ ಹೇಳ್ಕೊಡ್ರಿ. ಈಗೇನಾಯಿತು, ಎ ತಂಡ ವಿಜಯಶಾಲಿ ಆಗೋದಿಲ್ಲ. ಯಾಕೆ? 2 ಅಂಕಗಳ ವ್ಯತ್ಯಾಸ ಒಂದು ನಿಯಮ ಹೇಳ್ತೈತಿ. ಇಲ್ಲಿ 2 ಅಂಕಗಳ ವ್ಯತ್ಯಾಸ ಇರಲೇಬೇಕು. ಹಾಗಾದ್ರೆ ಎ ತಂಡಕ್ಕೆ 25 ಆದಾಗ ಬಿ ತಂಡದ ಅಂಕಗಳು 23 ಇದ್ದರೆ ಅದು ವಿಜಯಶಾಲಿ ಆಕತಿ. ಒಂದು ವೇಳೆ 24 ಇತ್ತಂದ್ರೆ ಅವಾಗ ಏನಾಕೈತಿ, ಅದು 24 ಬಿ ತಂಡದ ಅಂಕ ಇತ್ತಂದ್ರೆ 26 ಎ ತಂಡದ ಅಂಕ ಆಗಬೇಕು. ಆವಾಗ ಮಾತ್ರ ಇದೇನಪ್ಪ ಅಂದ್ರೆ ಒಂದು ವಿಜಯಶಾಲಿ ಆಕೈತಿ. ಇದು ಎಲ್ಲಿವರೆಗೆ? ಒಂದು ವೇಳೆ ಒಂದೊಂದು ಅಂಕಗಳ ವ್ಯತ್ಯಾಸದೊಂದಿಗೆ ಆಟ ಮುಂದುವರಿತು ಅಂತ ಅಂದ್ಕೊಳ್ರಿ, ಇದು ಎಲ್ಲಿವರೆಗೆ ಹೀಗೆ ಮುಂದುವರಿತೈತಿ? 2 ಅಂಕಗಳ ವ್ಯತ್ಯಾಸ ಬರುವವರೆಗೂ ಸಹ ಆಟ ಮುಂದುವರಿಯುತ್ತದೆ ಅಂತ. ಈ ಪ್ರಕಾರದ 5 ಸೆಟ್ಗಳನ್ನು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ಒಳಗೊಂಡಿರುತ್ತವೆ. ನಾವು ಇದರಲ್ಲಿ 3 ಸೆಟ್ಗಳನ್ನು ಗೆದ್ದ ತಂಡವನ್ನು ಪಂದ್ಯ ವಿಜಯ ಎಂದು ಪರಿಗಣಿಸಲಾಗುತ್ತದೆ. 5ನೇ ಅಥವಾ ನಿರ್ಣಾಯಕ ಸೆಟ್ಟನ್ನು 15 ಅಂಕಗಳಿಗೆ ಆಡಲಾಗುತ್ತದೆ. ಇಲ್ಲಿ ಉದಾಹರಣೆ ಸಮೇತವಾಗಿ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ರಿ, ಎ ಮತ್ತು ಬಿ ತಂಡ. ಎ ತಂಡದ ಅಂಕ ಎಷ್ಟಿವಾಗ, 25. ಬಿ ತಂಡದ ಅಂಕ 20. ಯಾವ ತಂಡ ವಿಜಯ ಆಯಿತು ಇವಾಗ? ಎ ತಂಡ ವಿಜಯ ಆಯಿತು. ಇದು 1ನೇ ಸೆಟ್ ಮುಗಿತು. 2ನೇ ಸೆಟ್ಟಿನಲ್ಲಿ ಬಿ ತಂಡ 25 ಅಂಕ ಮಾಡಿತು, ಎ ತಂಡ 23 ಅಂಕ ಮಾಡಿತು. ಇವಾಗ ಏನಾಯಿತು, ಬಿ ತಂಡ ವಿಜಯಶಾಲಿ ಆಯಿತು. ಅದೇ ರೀತಿಯಾಗಿ 3ನೇ ಸೆಟ್ಟಿನಲ್ಲಿ ಎ ತಂಡ 25 ಅಂಕ, ಬಿ ತಂಡ 22 ಅಂಕ. ಇವಾಗ ಎ ತಂಡ 2 ಸೆಟ್ಗಳ ವಿಜಯ, ಬಿ ತಂಡ 1 ಸೆಟ್ನ ವಿಜಯ ಆಯಿತು. 5ರಲ್ಲಿ ಇವಾಗ ಏನಾಯಿತು, 3 ಸೆಟ್ಗಳ ಮುಕ್ತಾಯಗೊಂಡು. 4ನೇ ಸೆಟ್ನಲ್ಲಿ ಎ ತಂಡ 16 ಅಂಕ ಮಾಡುವಷ್ಟರಲ್ಲಿ ಬಿ ತಂಡ ಏನು ಮಾಡಿತು, 25 ಅಂಕವನ್ನು ಮಾಡಿತು. ಇವಾಗ ಏನಾಯಿತು, 2 ತಂಡಗಳು 2 ಸೆಟ್ಗಳನ್ನು ವಿಜಯಶಾಲಿ ಆದವು. ಕೊನೆಯ ಅಥವಾ ನಿರ್ಣಾಯಕ ಒಂದು ಸೆಟ್ಟನ್ನು ಏನು ಹೇಳುತ್ತೆ ನಿಯಮ, 15 ಅಂಕಗಳಿಗೆ ಸೀಮಿತಗೊಳಿಸಿರ್ತೈತಿ. ಈ 15 ಅಂಕಗಳನ್ನು ಮೊದಲು ಯಾವ ತಂಡ ಮಾಡುತ್ತೋ ಅದು ವಿಜಯಶಾಲಿ. ಹಾಗಾದ್ರೆ ಏನಾಯ್ತು, ಎ ತಂಡ 13 ಅಂಕ ಮಾಡಿತು, ಎ ತಂಡ 15 ಅಂಕ ಮಾಡಿತು. ಹಾಗಾದರೆ ಯಾವ ತಂಡ ವಿಜಯವಾಯಿತು ಈಗ? ಬಿ ತಂಡ ವಿಜಯಶಾಲಿ ಆಯಿತು. ಅರ್ಥ ಆಗಿದೆ ಅಂತ ತಿಳ್ಕೊಂತೀವಿ. ಇದರಲ್ಲಿ 5 ಸೆಟ್ನಲ್ಲಿ ಮೊದಲ 3 ಸೆಟ್ಗಳನ್ನು ಯಾರು ಗೆಲ್ತಾರ ಅವರನ್ನು ವಿಜಯಶಾಲಿ ಅಂತೇಳಿ ನಾವು ಘೋಷಿಸ್ತೀವಿ. 3 ಸೆಟ್ಗಳಿದ್ರೆ 2 ಸೆಟ್ಟನ್ನು ಯಾರು ಗೆಲ್ತಾರ ಅವ್ರನ್ನ ವಿಜಯಶಾಲಿ ಅಂತೇಳಿ ಘೋಷಣೆ ಮಾಡ್ತೀವಿ. ಯಾವುದೇ 3 ಇದ್ರೆ 3ನೇ ಅಥವಾ ಕೊನೆಯ ಸೆಟ್ಟು 15 ಅಂಕ ಇರುತ್ತೆ, 5 ಇದ್ದರೆ ಅದು 5ನೆಯ ಸೆಟ್ ಇರುತ್ತಲ್ಲ ಕೊನೆಯ ಸೆಟ್, ಅದು 15 ಅಂಕಗಳಿಗೆ ಸೀಮಿತವಾಗಿರುತ್ತೆ. ವಾಲಿಬಾಲದ ಬಗ್ಗೆ ತಿಳಿದುಕೊಳ್ಳತಕ್ಕಂಥ ಇನ್ನೂ ಹೆಚ್ಚಿನ ನಿಯಮಗಳು, ಸರ್ವಿಸ್ ಹಿಂಬದಿಯ ಗೆರೆಯಿಂದ ಮಾಡಬೇಕು, ಚೆಂಡು ಜಾಳಿಗೆ ದಾಟಿದ ನಂತರ ಅಂಕಣದ ಒಳಗೆ ಪ್ರವೇಶ ಮಾಡಬೇಕು, ಪ್ರತಿ ತಂಡವು ಬಾಲ್ ಎದುರಾಳಿ ತಂಡದ ಅಂಕಣಕ್ಕೆ
ಕಳುಹಿಸಲು ಮೂರು ಅವಕಾಶಗಳನ್ನು ಮಾತ್ರ ಹೊಂದಿರಬೇಕು. ಬ್ಲಾಕ್ ಅನ್ನು ಹೊರತುಪಡಿಸಿ ಆದರೆ ಯಾವುದೇ ಆಟಗಾರ ಏಕಕಾಲಕ್ಕೆ ಎರಡು ಸಲ ಬಾಲನ್ನು ಟಚ್ ಮಾಡುವಂತಿಲ್ಲ. ಅಂದರೆ ಬ್ಲಾಕ್ ಸಮಯದಾಗ ನಾವೇನು ಮಾಡ್ತೀವಿ, ಶಾರ್ಟ್ ಹೊಡೆಯುವಾಗ ಅಥವಾ ಸ್ಮ್ಯಾಶ್ ಮಾಡುವಾಗ ಎರಡು ಕೈಯಿಂದ ಅಥವಾ ಏಕಕಾಲಕ್ಕೆ ಇಬ್ಬರು ನಾವೇನಪ್ಪ ಅಂದ್ರೆ ತಡೆಗೋಡೆಯನ್ನು ಒಡ್ಡಬಹುದು. ಹಿಂಬದಿಯ ಅಂಕಣದಲ್ಲಿನ ಆಟಗಾರರು ಮುಂದಿನ ಅಂಕಣದಲ್ಲಿ ಬಂದು ಹೊಡೆತ ಅಥವಾ ತಡೆಯುವುದು ಮಾಡುವಂತಿಲ್ಲ. ಹೊಡೆತವನ್ನು ತಮ್ಮ ಅಂಕಣದಲ್ಲಿಯೇ ಜಿಗಿದು ಮಾಡಬೇಕು ಮತ್ತು ಅದೇ ಕ್ಷೇತ್ರದಲ್ಲಿಯೇ ಇಳಿಯಬೇಕು. ಇಲ್ಲೇನು ಹೇಳ್ತೈತಿ, ಒಂದು ಮಧ್ಯಗೆರೆಯಿಂದ ಮೂರು ಮೀಟರ್ ಒಂದು ಏನಪ್ಪ ಅಂದ್ರೆ ಗೆರೆ ಹಾಕಿರ್ತೀವಿ, ಮುಂಭಾಗದ ಅಂಕಣ ಆಟಗಾರರು ಹಿಂಭಾಗದ ಅಂಕಣ ಆಟಗಾರ ಇರ್ತಾರಲ್ಲ, ಅವ್ರು ಹೊಡಿಬೇಕಾದ್ರೆ ಹಿಂದಿನ ಒಂದು ಅಂಕಣದಲ್ಲಿ ಜಂಪ್ ಮಾಡಿ ಹೊಡೆಯಬೇಕು. ಇದು ಸಹ ಒಂದು ನಿಯಮವನ್ನು ನಾವು ಇದು ಮಾಡ್ತೀವಿ. ಆಟಗಾರರು ಆಟದ ಸಮಯದಲ್ಲಿ ಜಾಳಿಗೆ ಸ್ಪರ್ಶ ಮಾಡುವಂತಿಲ್ಲ, ಮಾಡಿದರೆ ಎದುರಾಳಿ ತಂಡಕ್ಕೆ ಒಂದು ಅಂಕ ನೀಡುತ್ತಾರೆ. ಇದೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ಒಂದು ನಿಯಮ. ವಾಲಿಬಾಲ್ ಆಟದಲ್ಲಿರುವ ವಿಶೇಷ ಆಟಗಾರನಿಗೆ ಅಂದರೆ ಲಿಬ್ರೋ ಆಟಗಾರ, ಆತನಿಗೆ ಏನು ಕರಿತೀವಿ ನಾವು ಲಿಬ್ರೋ ಎಂದು ಸಹ ಕರಿತೀವಿ. ಈ ಆಟಗಾರ ವಿಭಿನ್ನ ಬಣ್ಣದ ಸಮವಸ್ತ್ರ ಧರಿಸಿರಬೇಕು. ಈ ಲಿಬ್ರೋ ಅಂತಕ್ಕಂಥ ಆಟಗಾರ ಏನಪ್ಪ ಅಂದರೆ ಬೇರೆ ಆ ಒಂದು ತಂಡದಲ್ಲಿರ್ತಕ್ಕಂಥ ಎಲ್ಲ ಆಟಗಾರರಿಂದ ವಿಭಿನ್ನವಾಗಿರಬೇಕು ಆತನ ಜೆರ್ಸಿ. ಲಿಬ್ರೋ ಹಿಂಬದಿಯ ಅಂಕಣದಲ್ಲಿ ಮಾತ್ರ ಯಾವಾಗಲಾದರೂ ಬದಲಾವಣೆ ಮಾಡಿಕೊಳ್ಳಬಹುದು. ಮುಂಬದಿಯ ಅಂಕಣ ಹಿಂಬದಿಯ ಅಂಕಣ ಇತ್ತಲ್ಲ, ಆತ ಹಿಂಬದಿಯ ಅಂಕಣದಲ್ಲಿ ಮಾತ್ರ ಯಾವಾಗ ಬೇಕಾದರೂ ಬದಲಾವಣೆ ಮಾಡ್ಕೋಬೋದು. ಆದರೆ ಅಟ್ಯಾಕ್, ಬ್ಲ್ಯಾಕ್, ಸ್ಮ್ಯಾಶ್ ಸರ್ವಿಸ್ ಮಾಡುವಂತಿಲ್ಲ. ಇವೇನಪ್ಪ ಅಂದ್ರೆ ಲಿಬ್ರೋ ಆಟಗಾರ ವಿಶೇಷ ಆಟಗಾರನಿಗೆ ಇರ್ತಕ್ಕಂತಹ ನಿಯಮಗಳು. ಇಲ್ಲಿವರೆಗೆ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು.